ನಮ್ಮ ಪಕ್ಷದ ಹಿರಿಯ ನಾಯಕರಾದಂತ ಜಗದೀಶ್ ಶೆಟ್ಟರ್ ಅವರನ್ನ ಸೌದಿ ಅವರನ್ನ ಭೇಟಿ ಮಾಡಬೇಕು ಅಂತ ಎರಡೇ ಕಾರ್ಯಕ್ರಮ ಇಟ್ಕೊಂಡು ನಾನು ಇಲ್ಲಿಗೆ ಬಂದೆ ರಾತ್ರಿ ಬಂದು ನಾನು ಸತೀಶ್ ಅವರು ಲಕ್ಷ್ಮಿ ಅವರು ಲಕ್ಷ್ಮಣ್ ಸೌದಿ ಅವರನ್ನ ಭೇಟಿ ಮಾಡಿದೆ ಈಗ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿ ಮಾಡಿದ್ದೇನೆ ಎಲೆಕ್ಷನ್ ಬಿ ಫಾರ್ಮ್ ಕೊಟ್ಟ ಮೇಲೆ ನಾನು ಅವರತ್ರ ಒಂದು ನಿಮಿಷನೂ ಮಾತಾಡಕ ಆಗಲಿಲ್ಲ ಟೈಮ್ ನನಗೆ ಇರಲಿಲ್ಲ ನಾನು ಪ್ರಚಾರದಲ್ಲಿದ್ದೆ ಅವರು ಪ್ರಚಾರದಲ್ಲಿದ್ದರು ಎಲೆಕ್ಷನ್ ಆಗಿ ಗವರ್ನಮೆಂಟ್ ಫಾರ್ಮೇಷನ್ ಇವೆಲ್ಲ ಕೂಡ ಒಂದು 15 ದಿನ ತಡ ಆಯಿತು ಅವರಿಂದ ನಮಗೆ ಬಹಳ ದೊಡ್ಡ ಶಕ್ತಿ ಬಂದಿದೆ ಶೆಟ್ಟರ್ ಅವರು ಲಕ್ಷ್ಮಣ್ ಸೌದಿ ಅವರು ಪುಟ್ಟಣ್ಣ ಅವರು ಶಿವಲಿಂಗ ಅವರು ಗುರುಮಠಕಲ್ ಅಲ್ಲೂ ಕೂಡ ನಮ್ಮ ಚಿಂಚೋಸರು ಎಲ್ಲ ಕೂಡ ಶಕ್ತಿ ಕೊಟ್ಟಿದ್ದಾರೆ ಸೋಲು ಗೆಲುವು ರಾಜಕಾರಣದಲ್ಲಿ ಇದ್ದಿದ್ದೆ ಆದರೆ ಪಕ್ಷಕ್ಕೆ ಒಂದು ದೊಡ್ಡ ಮಾರ್ಗದರ್ಶನ ಕೊಟ್ಟಿದ್ದಾರೆ ಶಕ್ತಿ ಕೊಟ್ಟಿದ್ದಾರೆ ಅವರಿಂದ ಅನೇಕ ಕ್ಯಾಂಡಿಡೇಟ್ ಗಳಿಗೆ ಮತ್ತು ರಾಜ್ಯದಲ್ಲೇ ಒಂದು ದೊಡ್ಡ ಒಂದು ಬದಲಾವಣೆಯ ವಾತಾವರಣ ನಿರ್ಮಾಣ ಆಯಿತು ನಾವು ಕೂಡ ಒಂದು ದೊಡ್ಡ ಸಂಘಟನೆಯನ್ನ ಕಳೆದ 3 ವರ್ಷದಿಂದ ಮಾಡ್ಕೊಂಡು ನಾವು ಬಂದಿದ್ದು ತಮಗೆಲ್ಲ ಗೊತ್ತಿದೆ ದೇವರ ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ಹಾಗೆ ಅವಕಾಶ ಇವತ್ತು ನಮಗೆ ಸಿಕ್ಕಿದೆ ಅದನ್ನ ಉಳಿಸಿಕೊಳ್ಳುವಂತ ಕೆಲಸ ನಾವು ಮಾಡ್ತೇವೆ ಇವತ್ತು ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿ ಮಾಡೋದು ಉದ್ದೇಶ ಅವರು ನಮಗೆ ಕೊಟ್ಟಂತ ಶಕ್ತಿನ ಇವತ್ತು ಅವರಿಗೆ ಸ್ಮರಿಸಿಕೊಂಡು ಕಾಂಗ್ರೆಸ್ ಪಕ್ಷ ಯಾರಾರು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ಉಳ್ಕೊಂಡಿದ್ದಾರೆ ಅವರ ಜೊತೆ ಯಾವಾಗಲೂ ಕೂಡ ನಿಂತುಕೊಳ್ಳುತ್ತದೆ ಧೈರ್ಯವಾಗಿ ಇರಬೇಕು ಸಂಘಟನೆಯಲ್ಲಿ ಪಕ್ಷದ ವಿಚಾರದಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡಬೇಕು ಅಂತ ಹೇಳಲಿಕ್ಕೆ ನನಗೆ ವರಿಷ್ಠರ ಸಂದೇಶ ಕೂಡ ಇದೆ ಆ ಆದೇಶದ ಮೇರೆಗೆ ನಾನು ಪಕ್ಷದ ಅಧ್ಯಕ್ಷನಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಮಾತ್ರ ನಾನು ಇಲ್ಲಿಗೆ ಬರಲಿಲ್ಲ ಪಕ್ಷದ ಅಧ್ಯಕ್ಷನಾಗಿ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಸಂದೇಶ ಕೂಡ ಅವರಿಗೆ ಕೆಲವು ವಿಚಾರಗಳನ್ನು ತಲುಪಿಸಬೇಕಾಗಿದೆ ಅದನ್ನೆಲ್ಲ ತಲುಪಿಸುವಂತ ಕೆಲಸ ನಾನು ಮಾಡಿದ್ದೇನೆ ಕಾಂಗ್ರೆಸ್ ಪಕ್ಷ ಅವರ ಜೊತೆಲಿದೆ ನಾನು ಅದನ್ನೆಲ್ಲ ನಾನು ಹೇಳೋದಿಲ್ಲ ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಅವರ ಜೊತೆಲಿದೆ चर्चे नावे नावेल गोप्यू नावे पब्लिक अल नावे पक्ष और जोतेल जोतेल नानू नि जोतेल।